ನಿಮಗೆ ಯಾವತ್ತಾದರೂ ಕಾರಣ ಇಲ್ಲದೆ ಅಬ್ಬ ನನಗೆ ಇವತ್ತು ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ, ನನಗೆ ಸುಮ್ಮನೆ ಕೂತಿರಬೇಕು ಅಂತ ಅನಿಸ್ತಾ ಇದೆ ಅಂತ ಅನಿಸಿದೆಯಾ? ಅಥವಾ ನನಗೆ ಮನಸ್ಸಿಗೆ ಏನೋ ಒಂಥರ ಅಸಮಾಧಾನ ಅನಿಸ್ತಿದೆ, ಅಥವಾ ಏನೋ ಒಂದು ವಾಯ್ಡ್ ಕಾಯ್ತಾ ಇದೆ, ಏನು ರೀಸನ್ ಅಂತ ಗೊತ್ತಿಲ್ಲ, ಆದರೆ ಎದಳಕ್ಕೆ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ? ಅಥವಾ ಏನು ಮಾಡಲಿಕ್ಕೂ ಉದಾಸೀನ ಅನಿಸ್ತಿದೆಯಾ? ಅಥವಾ ನನ್ನನ್ನು ಯಾರೂ ಪ್ರೀತಿಸೋರಿಲ್ಲ, ನನಗೆ ಯಾರೂ ಕಾಳಜಿ ಮಾಡೋರಿಲ್ಲ ಅಂತ ಅನಿಸ್ತಿದೆಯಾ? ಹೌದು ನೋಡಿ, ಇದೆಲ್ಲ ಏನಕ್ಕಾಗತ್ತಪ್ಪ ಅಂತ ಹೇಳಿದ್ರೆ, ನಮ್ಮನ್ನು ನಾವು ಯಾವಾಗ ಪ್ರೀತಿಸ್ಕೊಳ್ಳಲ್ವೋ, ನಮ್ಮನ್ನು ನಾವು ಕಾಳಜಿ ಯಾವಾಗ ತಗೊಳ್ಳಲ್ವೋ, ಆಗ ಒಂದು ವಾಯ್ಡ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಂದರೆ ಒಂದು ಒಂದು ಲೋನ್ಲಿನೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಒಂದು ಒಂಟಿತನ ಕಾಡ್ತಾ ಇರುತ್ತೆ. ಯಾವಾಗ ನಮ್ಮನ್ನು ನಾವು ಅತಿ ಹೆಚ್ಚು ಕಾಳಜಿಯಿಂದ ಪ್ರೀತಿಯಿಂದ ನಾವು ನೋಡ್ಕೋತೀವೋ, ಆಗ ನಮಗೆ ಯಾವುದೇ ಥರದ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಬೇಕಾಗಿರಲ್ಲ. ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರೀತಿ ಅನ್ನೋದು ಕೊಡಬೇಕು, ಯಾವತ್ತೂ ಬೇಡಬಾರ್ದು ಅಂತ. ನಾವು ಯಾವಾಗ ಬೇಡ್ತೀವೋ ಭಿಕ್ಷೆ ಬೇಡ್ದೋ ರೀತಿ ಆಗುತ್ತೆ. ನಾವು ಯಾರು ಭಿಕ್ಷೆ ಬೇಡಿದ್ರೆ ನಮಗೇನು ಕೊಡ್ಬೇಕು ಅನ್ಸತ್ತೋ ಅದನ್ನು ಕೊಡ್ತೀವಿ ಹೊರತು ಪೂರ್ತಿ ನಾವು ಕೊಡಲಿಕ್ಕೆ ಹೋಗಲ್ಲ. ಹಾಗಾಗಿ ನಾವು ಅಷ್ಟೇ ಯಾವಾಗಲೂ ಪ್ರೀತಿಯನ್ನು ಕೊಡಬೇಕು, ಪ್ರೀತಿಯನ್ನು ಬೇಡ್ತಾ ಹೋಗಬಾರ್ದು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನಮ್ಮ ಬಗ್ಗೆ ನಾವು ಹೆಚ್ಚಾಗಿ ಕಾಳಜಿ ತಗೋಬೇಕು. ನಿಮಗೆ ಒಂದು ದಿನಕ್ಕೆ ಒಂದು ರೂಟೀನ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿದರೆ, ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದ್ರೂ ಸರಿ ನಿಮ್ಗೆ ಏನೋ ಒಂದು ವ್ಯಾಯಾಮ ಮಾಡಬೇಕು ಅನಿಸ್ಬೋದು, ಯೋಗ ಮಾಡ್ಬೋದು, ವಾಕಿಂಗ್ ಹೋಗ್ಬೋದು, ಅಥವಾ ಒಂದು ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡ್ಬೋದು. ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ತುಂಬಾ ಮುಖ್ಯ. ನಿಮ್ಮ ಇಡೀ ದಿನ ನೀವು ಚೈತನ್ಯವಾಗಿರಬೇಕು ಅಂತ ಹೇಳಿದರೆ, ನೋಡಿ, ಬೆಳಗ್ಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಒಂದು ಹಾಡು ಯಾವುದಾದ್ರು ಒಂದು ಕೇಳಿ ಬೆಳಗ್ಗೆ ಹೊತ್ತು ಇಡೀ ದಿನ ಆ ಹಾಡನ್ನು ಗುಣುಗ್ತಾ ಇರ್ತೀರ. ಹಾಗೆ ನಿಮಗೆ ಬೆಳಗ್ಗೆ ಬರ್ತಕ್ಕಂಥ ಆಲೋಚನೆ ಏನಿದೆಯೋ ಅದು ಇಡೀ ದಿನ ನಿಮ್ಮನ್ನು ಗುಣುಗ್ತಾ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆಯ ಸುದ್ದಿಯನ್ನು ಯೋಚನೆ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ವರ್ಕೌಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಡೀ ದಿನ ನಿಮಗೆ ಒಂದು ಚೈತನ್ಯ ಇರುತ್ತೆ, ಒಂದು ಆಸಕ್ತಿ ಇರುತ್ತೆ, ಒಂದು ಕಾನ್ಸಂಟ್ರೇಷನ್ ಇರುತ್ತೆ. ಯಾವತ್ತೂ ಅಷ್ಟು ನೋಡಿ, ನಾವು ಏನೇ ಕೆಲಸ ಮಾಡಬೇಕಾದ್ರೂ ಕಾನ್ಸಂಟ್ರೇಷನ್ ಇಟ್ಟು, ಗಮನ ಇಟ್ಟು ಮಾಡಿದಾಗ ಆ ಕೆಲಸ ತುಂಬ ಅಚ್ಚುಕಟ್ಟಾಗಿರುತ್ತೆ. ನಾವು ಮಾಡೋ ಕೆಲಸದಲ್ಲಿ ಎಫಿಷಿಯನ್ಸಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಏನೇ ಕೆಲಸ ಮಾಡಿದ್ರೂ ಒಂದು ಅಚ್ಚುಕಟ್ಟಾಗಿ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಂತರ ಈಗ ಬೆಳಗ್ಗೆ ಎದ್ದ ಕೂಡಲೇ ಒಂದು ವರ್ಕೌಟ್ ಮಾಡಿದಾಗ ಏನಾಗುತ್ತೆ, ನಮ್ಮ ಫಿಸಿಕಲ್ಲಿ ನಮ್ಗೆ ಯಾಕಂತ ಹೇಳಿದ್ರೆ ಇಷ್ಟೊಂದು ಎನರ್ಜಿ ಇರುತ್ತೆ. ಯಾವಾಗ ನಾವು ಬೇಕಾಗಿರೋ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ದೆ ಹೋಗ್ತೀವೋ, ಯಾವ ನೋಡಿ ಎಷ್ಟೋ ಜನ ನಾನು ನೋಡಿದ್ದೀನಿ, ಯಾಕಪ್ಪ ಅವ್ರಿಗೆ ಈ ಥರ ಕೆಟ್ಟ ನಕಾರಾತ್ಮಕ ಯೋಚನೆ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ, ಅವರಿಗೆ ಅವರ ಮನಸ್ಸನ್ನು ರೆಗ್ಯುಲೇಟ್ ಮಾಡೋದು ಗೊತ್ತಿರಲ್ಲ. ಈಗ ನೋಡಿ, ನೀವು ಒಂದು ವ್ಯಾಯಾಮ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ನಿಮ್ಗೆ ಆಗ ತುಂಬ ಪ್ಯೂರ್ ಆಗಿ ಬರ್ತಾ ಇರುತ್ತೆ, ದಣಿವಾಗ್ತಾ ಇರುತ್ತೆ, ಮಾಡೋಕ್ಕೇ ಆಗಲ್ಲ ಅಂತ ಗೊತ್ತಿರುತ್ತೆ. ಆದರೆ ನಿಮಗೆ ಗೊತ್ತು, ನಾನೀಗ ನನ್ನ ದೇಹವನ್ನು ದಂಡಿಸಿದ್ರೆ ನನ್ನ ದೇಹ ನಾನು ಹೇಳಿದ ಮಾತು ಕೇಳುತ್ತೆ ಅಂತ. ಹಾಗೆ ನಿಮಗೆ ಅಷ್ಟೇ, ಜೀವನದಲ್ಲಿ ಏನೇ ಕಷ್ಟ ಬರಲಿ ಅದು ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ, ಫಿಸಿಕಲಿ ನಾವು ಫಿಟ್ ಆಗಿದ್ರೆ ಮೆಂಟಲಿ ಕೂಡ ಫಿಟ್ ಆಗಿರ್ತೀವಿ. ಆಗ ನಮಗೆ ರಿಯಲೈಸೇಷನ್ ಆಗುತ್ತೆ, ನನಗೇನೇ ಇವತ್ತು ಕಷ್ಟ ಬರಲಿ ಅದಾಗಲಿ ಅದು ಕ್ಷಣಿಕ ಅಂತ. ಸೊ ಹಾಗಾಗಿ ಫಿಸಿಕಲಿ ಫಿಟ್ ಇರೋರು ಮೆಂಟಲಿ ಕೂಡ ಫಿಟ್ ಇರ್ತಾರೆ. ಹಾಗಾಗಿ ನಿಮಗೆ ಫಸ್ಟ್ ಪ್ರಾಮುಖ್ಯತೆ ಏನು ಕೊಡಬೇಕು ಅಂತ ಹೇಳಿದ್ರೆ, ವ್ಯಾಯಾಮ. ನೋಡಿ, ವ್ಯಾಯಾಮ ಮಾಡಿದ್ರೆ ಬರೀ ದೇಹಕ್ಕಲ್ಲ, ಚರ್ಮಕ್ಕೆ ಕೂಡ ಒಂದು ಒಳ್ಳೆ ಕಾಂತಿ ಸಿಗುತ್ತೆ. ಯಾವಾಗಲೂ ಹೇಳ್ತಾ ಇರ್ತೀನಿ, ಲುಕ್ ಗುಡ್ ಫೀಲ್ ಗುಡ್ ಅಂತ. ನಾವು ನೋಡಿ, ಯಾವಾಗೋ ಒಂದು ಹೊಸ ಬಟ್ಟೆ ಹಾಕ್ಕೊಂಡಾಗ ನಮ್ಮ ಮೂಡ್ ಎಷ್ಟು ಬೂಸ್ಟ್ ಆಗುತ್ತೆ. ಹಾಗೆ ನಾವು ಯಾವಾಗ ಚೆನ್ನಾಗಿ ಕಾಣಿಸ್ತಿರ್ತೀವಿ, ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮಲ್ಲಿ ಒಂದು ಒಂದು ಕಾನ್ಫಿಡೆನ್ಸಿಂದ ನಾವು ಏನು ಕೆಲಸ ಬೇಕಾದರೂ ಮಾಡ್ಬೋದಾಗತ್ತೆ. ಸೊ ಮುಖಕ್ಕೆ ಯಾವಾಗಲೂ ಅಷ್ಟೇ. ನೋಡಿ, ನಮ್ಮಲ್ಲಿ ದೇಹದಲ್ಲಿ ಲಾರ್ಜೆಸ್ಟ್ ಆರ್ಗನ್ ಯಾವುದಪ್ಪ ಅಂತ ಹೇಳಿದ್ರೆ ಚರ್ಮ. ಯಾವಾಗ ನಮ್ಮ ಚರ್ಮ ಕಾಂತಿಯುತವಾಗಿರುತ್ತೋ ಆಗ ನಮಗೆ ಒಂದು ಮುಖದಲ್ಲಿ ಒಂದು ಗ್ಲೋ ಬರುತ್ತೆ, ನಾವು ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗ್ತಾ ಹೋಗ್ತೀವಿ. ಏನಿಲ್ಲ, ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಸ್ತು, ಒಂದು ಕಡಲೆ ಹಿಟ್ಟಿದ್ರೆ ಅದಕ್ಕೊಂಚೂರು ಅರಿಶಿನ ಹಾಕಿ ಒಂಚೂರು ಹಾಲಿನ ಕೆನೆ ಕಲಸಿ ಮುಖಕ್ಕೆ ಹಚ್ಚಿದ್ರು, ಲೇಪನ ಮಾಡಿದ್ರು ಕೂಡ ನಿಮ್ಮ ಡೆಡ್ ಸ್ಕಿನ್ ಹೋಗುತ್ತೆ, ಅದರಿಂದ ಚರ್ಮದ ಕಾಂತಿ ಹೆಚ್ಚಾಗ್ತಾ ಹೋಗುತ್ತೆ. ದಿನಕ್ಕೆ 4 ಲೀಟರ್ ನೀರು ಕುಡೀರಿ. ಯಾವಾಗ ನಾವು ನೀರು ಕುಡಿತೀವೋ ನಮ್ಮ ದೇಹದಲ್ಲಿ ಬೆಳೆದಿರ್ತಕ್ಕಂತಹ ಒಂದು ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ ಆಗುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಅದನ್ನು ನಾವು ಕೊಡ್ತಾ ಹೋದರೆ ನಮ್ಮ ದೇಹ, ಯಾಕಂತ ಹೇಳಿದ್ರೆ ನೋಡಿ, ಈಗ ಗಾಡಿ ಹೇಗೆ ನೀವು ಮೇಂಟೈನ್ ಮಾಡ್ತಿರೋ, ಗಾಡಿ ಓಡಿಸ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಹಾಳಾಗುತ್ತೋ, ಹಾಗೆ ನಮ್ಮ ದೇಹ ಕೂಡ, ಚರ್ಮ ಕೂಡ. ಅದಕ್ಕೆ ಕಾನ್ಸ್ಟೆಂಟಾಗಿ ಒಂದು ಮಾನಿಟರ್ ಬೇಕು. ವಾರಕ್ಕೊಮ್ಮೆ ಹರಳೆಣ್ಣೆ ಹಚ್ಚೋದಾಗ್ಲಿ, ನೋಡಿ ಹಳೆ ಕಾಲದವ್ರು ಕೂದಲು ಈಗಲೂ ಕೂಡ ಕಪ್ಪಾಗೇ ಇರುತ್ತೆ. ಯಾಕಂತ ಹೇಳಿದ್ರೆ ಅವರು ಅಷ್ಟು ಪೋಷಣೆ ಮಾಡೋರು, ಅವರ ಕೂದಲಾಗಿರ್ಬೋದು, ಅವರ ಚರ್ಮ ಆಗಿರಲಿ. ನಾವೀಗ ಎಲ್ಲ ಕೆಮಿಕಲ್ ಎಕ್ಸ್ಪೋಜರ್ ಮಾಡಿ ನಮ್ಮ ಚರ್ಮ ದೇಹ ಎಲ್ಲವನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಹೀಗೆ ಮಾಡೋದು ಬೇಡ. ನಮ್ಮ ದೇಹವನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋಣ, ಅಚ್ಚುಕಟ್ಟಾಗಿ ಇಟ್ಕೊಳ್ಳೋಣ, ನಮ್ಮ ಚರ್ಮವನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.
ವೀಕ್ಷಕರೇ, ಇದಾಗಿತ್ತು ಇಂದಿನ ಆಯುಷ್ ಮಂತ್ರ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಎಂದಿನಂತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. Click on the bell icon to watch our latest videos.